ಆಲ್ಮೋಸ್ಟು ಇಲ್ಲಿಂದ ಒಂದು 17-20 ಕಿಲೋಮೀಟ್ರ್ ಅನಿಸುತ್ತೆ. ಎಷ್ಟಿದೆ 17 ಕಿಲೋ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಅಂಗಡಿಗಳು ಓಪನ್ ಇತ್ತು ಅಂದರೆ ಕಾಯಿ ಒಡೆಯದೆ. ನಾನು ಮತ್ತು ನಮ್ಮ ಫ್ರೆಂಡ್ಸು ಐ ಥಿಂಕ್ 2014 ಅನಿಸುತ್ತೆ, 14 or 13 ಜ್ಞಾಪಕ ಇಲ್ಲ, ಇದಕ್ಕೆ ಬಂದಿದ್ವಿ, ಮಾದೇಶ್ವರನ ಬೆಟ್ಟಕ್ಕೆ ಬಂದಿದ್ವಿ. ನಿಮಗೆ ಹಾಕ್ತೀನಿ ಫೋಟೋಸ್ಗಳು ಹಾಕ್ತೀನಿ. ಅಲ್ಲೊಂದು ಪ್ಲೇಸ್ ಇದೆ, ಮೋಸ್ಟ್ಲಿ ಇಲ್ಲೇ ಇಲ್ಲೇ ಇಲ್ಲೆಲ್ಲೋ ಸಿಗುತ್ತೆ ಪ್ಲೇಸು. ಆ ಪ್ಲೇಸ್ ಹತ್ರ ನಿಲ್ಲಿಸಿ ಫೋಟೋ ಶೂಟ್ ಎಲ್ಲ ಮಾಡಿ, ಅಲ್ಲೊಬ್ಬ ಮಾಡಿಫೈಡು ಇದು ಟಿ ವಿ ಎಸ್ ತಗೊಬಂದಿದ್ದ, ಸಾಕಾದಾಗಿತ್ತು ಅವಾಗ ನಾವು ನೋಡಿದ್ದು. ನಾನು ಆ ಜಾಗ ಸಿಗಬೇಕು ಕಾಯ್ತಾ ಇದ್ದೀನಿ, ಆ ಜಾಗನ ಕ್ಯಾಪ್ಚರ್ ಮಾಡಿ ಹಳೆ ಫೋಟೋನ ಈ ಅವಾಗಿಂದು ಇವಾಗಿಂದು ಹಾಕೋಕೆ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀನಿ ಎಲ್ಲಿ ಯಾವ ಜಾಗ ಅಂತ. ಮೋಸ್ಟ್ ಹೊರಟೋಗಿಲ್ಲ ಇನ್ನ ಅದು, ಯಾಕೆಂದ್ರೆ ಡೀಪು ಸ್ಟೀಪ್ ಇತ್ತದು, ಎಲ್ಲಿ ಅಂತ ಜ್ಞಾಪಕ ಬರ್ತಾ ಇಲ್ಲ. ಬಟ್ ಅಲ್ಲೊಂದು ಬೋರ್ವೆಲ್ ಇತ್ತು, ಈಗ ಆ ಬೋರ್ವೆಲ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಯಾಕೆ ಎಷ್ಟೋ ವರ್ಷಗಳಾಗೋಯ್ತು, ಚೇಂಜಸ್ ಆಗ್ತಾ ಇರ್ತದೆ. ಆಲ್ರೆಡಿ ಸನ್ಸೆಟ್ಟು, ಮೋಸ್ಟ್ಲಿ ನನ್ನ ಮ್ಯಾಟ್ ಡಾಗ್ ಲೈಟ್ ನೋಡಿ ಸಾಕಾದಾಗ ಕಾಣ್ತಾ ಇದೆ. ಇನ್ನೂ ಕತ್ತಲೆ ಆದಮೇಲೆ ಇನ್ನೂ ಬ್ರೈಟ್ನೆಸ್ ಬರುತ್ತೆ, ಯಾಕೆಂತ ಇನ್ನೂ ಬೆಳಕಿದೆ, ಫುಲ್ ಕತ್ತಲೆ ಆಗಿಲ್ಲ, ಬೆಳಕಿರೋದ್ರಿಂದ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಇದೆ. ಫುಲ್ ಕತ್ತಲೆ ಆದಮೇಲೆ ಅಂತೂ ಚಿಕ್ಕ ಚಿಕ್ಕ ಹಂಕಾಳಿಗೆ ಒಂದು ರಿಫ್ಲೆಕ್ಟ್ರ್ ಕೂಡ ಹಾಕಿಲ್ಲ ಗೊತ್ತ ಇಲ್ಲಿ. ಅಟ್ಲೀಸ್ಟ್ ರಿಫ್ಲೆಕ್ಟ್ ಇದ್ದರೆ, ಒಂದು ಸೈನ್ ಬೋರ್ಡು ಇಲ್ಲ, ಸೈನ್ ಬೋರ್ಡ್ ಇದ್ದಿದ್ರೆ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗಿರೋದು. ಯಾರೋ ಸ್ಕೂಲ್ ಇದೆ ಇಲ್ಲಿ, ಮನೆಗಳೆಲ್ಲ ಇದೆ. ಚಿಕ್ಕ ಚಕ ಚಕ ಇದೆಲ್ಲ ಕಾದಿಟ್ಟ ಅರಣ್ಯ ಪ್ರದೇಶ, ಅಂದರೆ ರಿಸರ್ವ್ಡ್ ಫಾರೆಸ್ಟ್ ಅಂತ ಇಂಗ್ಲೀಷಲ್ಲಿ ಅಂತಾರೆ. ಇಲ್ಲೆಲ್ಲ ಗಾಡಿಗಳನ್ನ ನಿಲ್ಲಿಸಿದ್ರೆ 1500 ರೂಪಾಯಿ ಅಷ್ಟು ಫೈನ್ ಆಗ್ತದೆ. ಸುಮ್ಮನೆ ಎಲ್ಲ ನಿಲ್ಲಿಸ್ಕೋಬೇಡಿ, ಯಾಕೆಂದರೆ ಕಾಡು ಪ್ರಾಣಿಗಳಿಗೆ ತೊಂದರೆ ಮಾಡಬಾರ್ದು ಅಷ್ಟೇ. ನಾವು ಅವು ನಮ್ಮ ಥರನೇ ಜೀವಿಗಳು, ಆ್ಯಕ್ಚುಲಿ ಅವ್ರ ಜಗಕ್ಕೆ ನಾವು ಬಂದಿದ್ದೀವಿ, ನಮ್ಮ ಜಗಕ್ಕೆ ಅವ್ರು ಬರ್ತಿಲ್ಲ. ನಾಡಕ್ಕೆ ಬಂದ್ಬಿಡ್ತು ಕಾಡು ಪ್ರಾಣಿಗಳು ನಾಡನ್ನ ನಾಶ ಮಾಡ್ತವೆ ಅಂತ ಅಂತಾರಲ್ಲ, ನಾಡು ನಾಶ ಮಾಡಲ್ಲ, ಕಾಡು ಪ್ರಾಣಿಗಳಿರೋ ಜಾಗದಲ್ಲಿ ನಾವು ಮನೆ ಕಟ್ಕೊಂಡು ರೆಸಾರ್ಟ್ಗಳು ಅದು ಇದು ಮಾಡಿಕೊಂಡಾಗ ಕಾಡು ಪ್ರಾಣಿಗಳೆಲ್ಲಿ ಹೋಗಬೇಕು? ಅದು ಅವ್ರ ಜಾಗ ಬರ್ತವೆ, ಬಂದು ಅದು ಅವ್ರ ಕೆಲಸ ಏನು ಮಾಡಬೇಕು ಮಾಡ್ಕೊಂಡು ಹೋಗುತ್ತೆ. ನೋಡಿ ನಿಲ್ಲಿಸ್ಬೇಡಿ ಅಂತ ಹಾಕಿದ್ರು ನಮ್ಮ ಜನ ನಿಲ್ಲಿಸ್ತಾರೆ, ಇಲ್ಲಿ ಯಾವುದೋ ಅಂಗಡಿ ಇರಬೇಕು. ಅಪ್ಪು ನೋಡಿ ಅಲ್ಲೂ ಒಂದು ಫೋಟೋ, ಅಪ್ಪನ ಮರೆಯಕ್ಕೆ ಬಿಡಲ್ಲ. ಅಪ್ಪನ ಮರೆಯಕ್ಕಾಗತ್ತಾ? ನೆನಪುಗಳ ಮಾತು ಮಧುರ, ನನಗೆ ಅಪ್ಪುವಿನ ನೆನಪುಗಳು ನಮ್ಮ ಎದೆಯಲ್ಲಿ ಅಚ್ಚಳಿಯದೆ ಉಳಿದಿದೆ. ಈ ವರ್ಡ್ ಕರೆಕ್ಟೋ ಇಲ್ವೋ ಗೊತ್ತಿಲ್ಲ, ಆಮೇಲೆ ಟ್ರೋಲ್ ಮಾಡಿಬಿಟ್ಟು ಅದು ನೆನಪನ್ನ ಅವರು ಮರೆಸೋಕ್ಕೆ ಆಗಲ್ಲ ಯಾರ ಕೈಲೇ ಆಗಲಿ. ಅಪ್ಪು ಇಸ್ ಆಲ್ವೇಸ್ ಅಪ್ಪು. ಇನ್ನೊಂದು 3/4 ಗಂಟೆ ನಾವು ಬೆಡ್ತಲ್ಲಿ ಇರ್ತೀವಿ. ಸೊ ಇದೆ ಎಂಟ್ರೆನ್ಸು, ಓಂ ಹರ ಹರ ಮಹಾದೇವ 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 ಮಹಾದೇವ.
ಈಗ ಒಂದು ಕಾಯಿ ಹೊಡಿಬೇಕು. ಕಾಯಿ ಹೊಡೆದ್ಬಿಟ್ಟು ಈಗ ಒಂದು ಕಾಯಿ ತಗೊಂಡು ಕಾಯಿ ಎಲ್ಲ ಹೊಡೆದ್ಬಿಟ್ಟು ಸೊ ಇಲ್ಲಿ ಒಳ್ಳೆ ಬಜ್ಜಿ ತಿಂದಾಯಿತು, ಸೂಪರಾಗಿತ್ತು ಟೇಸ್ಟು, ಅಲ್ಟಿಮೇಟ್ ಆಗಿತ್ತು. ಆ್ಯಕ್ಚುಲಿ ಒಂದು ಪ್ಲೇಟ್ ತೊಗೊಂಡ್ವಿ, ಆಮೇಲೆ ಇನ್ನೂ ಒಂದು ಪ್ಲೇಟ್ ತೊಗೊಂಡು ತಿಂದ್ವಿ. ಸೊ ಈಗ ಇಲ್ಲಿಂದ ಎಂಟ್ರೆನ್ಸಿಂದ ಡೈರೆಕ್ಟ್ ಮಹದೇಶ್ವರನ ಬೆಟ್ಟಕ್ಕೆ ಚೈ. ಆಲ್ಮೋಸ್ಟು ಇಲ್ಲಿಂದ ಒಂದು 17-20 ಕಿಲೋಮೀಟ್ರ್ ಅನಿಸುತ್ತೆ. ಎಷ್ಟಿದೆ, 17 ಕಿಲೋಮೀಟ್ರ್ ಎಕ್ಸಾಕ್ಟ್ಲಿ. ಇಲ್ಲಿಂದ ಒಂದು 40 ಮಿನಿಟ್ಸ್ ನಾವು ಇದರಲ್ಲಿರ್ತೀವಿ. ನೋಡಿ, ಇಲ್ಲೆಲ್ಲ ಬಂದುಬಿಟ್ಟು ನಿಲ್ಲಿಸ್ಕೊಂಡು ಫೋಟೋದ ತಗೋತಾರೆ. ಸೊ ಲೆಟ್ಸ್ ಮೂವ್ ನೌ. ಅದೇ ಟಿ